ಹೊಟ್ಟೆ ಬೇರೆ ಹಸಿದಿದೆ ಈ ವಿಷ್ಣು ಎಲ್ಲ ಹೋದ ಕಾಲ್ ಮಾಡಣ स्वल ते कायबिट आम मुंदक बंद्रे गाड़ी ना एड बंद अयो अद इबू बु आम हास्पिटल कर्क अद्क स्वल्प औषधि को अंत अदे मैडम चूर लेट आगे सरी सरी बेग बा ನನ್ ತುಂಬಾ ಅಶ್ವ ಆಗ್ತಿದೆ ಅಯ್ಯಯ್ಯೋ ಏನ್ ಮೇಡಮ್ ಅವರೇ ಇದು ನಂದ್ಯಾಕ್ ನೀವು ಊಟಕ್ಕಾದಿರಿ ನೀವು ಆರಾಮ ಊಟ ಮಾಡ್ಕೊಳ್ಳಿ ನಾ ಬರ್ತೀನಿ ಸರಿ ಆಯ್ತು ಸರಿ ಮೇಡಮ್ ಅವರೇ ಅಬ್ಬಾ ವಿಷ್ಣು ಗೆಟಪ್ ಗೆ ಏನೋ ಒಂದು ಕಾರಣ ಕೊಟ್ಟು ಎಸ್ಕೇಪ್ ಆಗಿದ್ದಾಯ್ತು ಏನು ರಾಜ ಇಂದ್ರ ರೊಮ್ಯಾನ್ಸ್ ಸ್ಟಾರ್ಟ್ ನೋಡ್ ನನ್ಗಂತೂ ತುಂಬಾ ಆಶ್ಚರ್ಯ. ಈ ತರ ಎಲ್ಲ ಸರ್ಪ್ರೈಸ್ ಕೊಡಂಗಿಲ್ಲ ಇಂದ ನೀನು. ನನ್ಗಂತೂ ನಿನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಇರಿಟೇಟ್ ಆಗ್ತಿದೆ. ಪಾತಾಳಕ್ಕೆ ಹೋದ್ರು ಶನಿ ಕಾಟ ತಪ್ಪಲ್ಲ ಅನ್ನೋ ಹಾಗೆ ನಾನ್ ಎಲ್ಲಿ ಹೋದ್ರು ನನ್ ಹಿಂದೆ ಬರ್ತಿರಲ್ಲ. ಊರಲ್ಲಂತೂ ನಿಮ್ ಕಾಟ ತಪ್ಪಲ್ಲ. ಇಲ್ಲ ನನಗೆ ತೊಂದ್ರೆ ಕೊಡೋದಕ್ಕೆ ಬಂದಿದ್ದೀರಾ? ಏನಿಂದು ನೀನು ಶನಿ ಕಾಟ ನಿಮ್ದಿ ಅಂತ ದೊಡ್ಡ ದೊಡ್ಡ ಮಾತುಗಳಾಡ್ಕೊಂಡು ಈ ಭೂಮಿಲಿ ನೀನ್ ನೆಮ್ಮದಿ ಆಗಿರ್ಬೇಕು ಅಂತ ಆಸೆ ಪಡೋ ವ್ಯಕ್ತಿ ಯಾರಾದ್ರೂ ಇದೀನಲ್ಲಪ್ಪ. ಹಲೋ ಹಲೋ, ನೀವು ಯಾರು? ಇಲ್ಲ ಎಂದು ಅದನ್ನ ನಾನು ಒಪ್ಪನೆ. ಅಂತದ್ರಲ್ಲಿ ನೀನ್ ಹಿಂಗೆಲ್ಲ ಮಾತಾಡ್ಬೋದಾ? ಅಲ್ಲ, ಇಷ್ಟಕ್ಕೂ ನಾನು ನಿಂಗೆ ಏನ್ ತೊಂದ್ರೆ ಮಾಡಿದೀನಿ ಹೇಳು. ನೀವ್ ಇಲ್ಲಿಗೆ ಬಂದಿರೋದೆ ನನಗೆ ತೊಂದ್ರೆ. ಹಾಗೆ ಯಾಕೆ ಅನ್ಕೊಳ್ತೀಯ ಇಂದು? ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಿನ್ ಮನ್ಸಲ್ಲ ನಾನೇ ಇಲ್ವಾ? ನನ್ ಮನ್ಸಲ್ಲ ನೀನೇ ಇಲ್ವಾ? ನನ್ ಮನ್ಸಲ್ಲ ನೀನೇ ಇಲ್ವಾ? ನನ್ ಮನ್ಸಲ್ಲ ನೀನೇ ಇಲ್ವಾ? ನೂರಾರು ಕನಸುಗಳಲ್ಲಿ ನೀನಿರುವ ಕನಸೇ ಇಷ್ಟ. ನಿಷ್ಟಪಡಿಸಿ ಕಾಣದ ಬದುಕು ಸಾಧ್ಯವೇ? ಯಾಕಿಂದ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟೆ? ಓ, ನನ್ ಮುಂದೆ ಕೂತ್ಕೊಂಡು ನನ್ನ ನೋಡ್ತಾ ಇದ್ರೆ ನನ್ ಮೇಲೆ ಲವ್ ಜಾಸ್ತಿ ಆಗುತ್ತೆ ಅಂತ. ಸವಿಯೋ ಸವಿಯೋ ಉಲವಾ ನೆನಪು
ಎದೆಯ ನಿಧಿಗೆ ಅನುರಾಗ. ಇಲ್ಲ ಅಂತ ನೀನು ಹೇಳ್ಬೋದು ಇಂದು, ಆದ್ರೆ ನಿನ್ನ ಮನಸ್ಸಲ್ಲಿ ಯಾವಾಗಲೂ ನಾನೇ ಇರ್ತೀನಿ. ಕೋಪ ಮಾಡ್ಕೊಂಡು ನೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ಇಂದು? ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಇಡಿಯಟ್ ವೇಟರ್, ವೇಟರ್. ಎಸ್ ಮೇಡಮ್. ಒಂದ್ ಮಸಾಲ ದೋಸೆ. ಒಂದ್ ಹಾಫ್ ಬಾಯ್. ಆಫಲ್ ಡೆಲ್ಲ ಸಿಗಲ್ಲ ಸರ್, ಬ್ರೆಡ್ ಆಮ್ಲೆಟ್ ಮಾತ್ರ. ಹಾ ಸರಿ, ಅದನ್ನೇ ತಗೊಂಬರಪ್ಪ. ಏನೋ ಒಂದ್ ತಿನ್ನ. ಟೇಬಲ್ ನಲ್ಲಿರೋ ಮೇಡಮ್ ಏನ್ ಆರ್ಡರ್ ಮಾಡಿದ್ದಾರೆ? ಹೇಗೆ ಕೇಳದೆ ಹೇಳು. ಆ ಎದುರುಗಡೆ ಇನ್ನೊಬ್ರು ಇದಾರಲ್ಲ, ಅವ್ರು ಏನ್ ಆರ್ಡರ್ ಮಾಡಿದ್ರು? ಅದೆಲ್ಲ ನಿನ್ಗೆ ಯಾಕೆ? ನಿನ್ನ ಪ್ರಶ್ನೆ ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಹಾ ಸರ್, ಹೀಗೆ ಹೇಳ್ಬೋದು, ಹೇಳ್ತೀನಿ. ಆ ಕಡೆ ಇರೋ ಮೇಡಮ್ ಮಸಾಲೆ ದೋಸೆ, ಈ ಕಡೆ ಇರೋದು ಬ್ರೆಡ್ ಆಮ್ಲೆಟ್. ಒಂದ್ ಕೆಲಸ ಮಾಡು, ಈ ಟೇಬಲ್ ಕೊಡ್ಬೇಕಾಗಿರೋದನ್ನ ಆ ಟೇಬಲ್ ಕೊಡು, ಆ ಟೇಬಲ್ ಕೊಡ್ಬೇಕಾಗಿರೋದನ್ನ ಈ ಟೇಬಲ್ ಕೊಡು. ನೋವೇ ನೋವೇ, ಅದೆಲ್ಲ ಆಗಲ್ಲ ಸರ್, ನನ್ ಕೆಲಸ ಹೋಯ್ತತೆ ಸರ್. ಈಗ ಮಾಡ್ತೀನಿ ಸರ್. ಓಕೆ ಸರ್, ನೋಡಿ. ಬದಲಾಗ್ಬಿಟ್ಟಿದೆ ಸಾರಿ ಮೇಡಮ್, ನೀವೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಏನ್ರಿ ಇದು? ನಾನು ಆರ್ಡರ್ ಮಾಡಿದ್ನ ನೀವ್ ತಿಂತಿದ್ದೀರಾ? ಅಯ್ಯೋ ಹಂಗಾಗೋಯ್ತಾ? ಗೊತ್ತೇ ಆಗ್ಲಿಲ್ಲ ಇಂದು, ತುಂಬಾ ಹಸ್ಕೊಂಡ್ಬಿಟ್ಟಿದ್ನಲ್ಲ, ಅದಕ್ಕೆ ಅದು ಇದು ಅಂತ ಗೊತ್ತಾಗ್ಲಿಲ್ಲ, ಸ್ವಲ್ಪ ತಿನ್ಕೊಂಬಿಟ್ಟೆ. ಇನ್ನು 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 ಅದು ಆಗ ಸ್ವಲ್ಪ ತಿನ್ಕೊಂಡ್ಬಿಟ್ಟಿದೀನಿ, ಅದನ್ನೇ ತಿಂತೀಯ? ನಿನ್ಗೆ ಅಂತ ಇನ್ನೊಂದು ಹೇಳ್ತೀನಿ ತಡ. ಬೇಕಾದ್ರೆ ನಾನೇ ಆರ್ಡರ್ ಮಾಡ್ಕೊಳ್ತೀನಿ. ಓ ಹಂಗ. ಏಳು ಜನ ಪುಣ್ಯ ಅಂತೆ.
ನಾನಲ್ಲ ದೊಡ್ಡವ್ರು ಹೇಳಿದ್ ನನಗೆ ಒಳಗೆ ಬರ್ಬೋದಾ? ಬಾ ಒಳಗೆ. ಥ್ಯಾಂಕ್ಸ್ ಅದಕ್ಕೆ, ನೀವೆಲ್ಲ ನನ್ನ ಮಾತಾಡ್ಸಲ್ವ ಅಂತ ಅನ್ಕೊಂಡಿದ್ದೆ. ನನಗೂ ಏನ್ ಮಾತಾಡ್ಸೋ ಇಂಟ್ರೆಸ್ಟ್ ಇಲ್ಲ, ಪರಿಸ್ಥಿತಿ ಅನಿವಾರ್ಯತೆ ಮಾತಾಡ್ಸೋ ಹಾಗೆ ಮಾಡಿದೆ ಅಷ್ಟೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಟೈಮ್ ಟೈಮಿಗೆ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಳ್ತಿದ್ಯಾ? ಹಾ ಅದಕ್ಕೆ ಚೆಕಪ್ ಮಾಡಿಸ್ಕೊಳ್ತಿದ್ದೀನಿ. ಅದಕ್ಕೆ ನಿಮ್ಗೇನು ಹೇಳ್ಬೇಕಿತ್ತು ಹೇಳು. ನಮ್ ಜೊತೆ ರಾಜಣ್ಣನು ಬಂದಿದ್ದಾನೆ. ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು, ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಟು ಮೀ. ನನ್ನ ಹತ್ರ ಯಾಕೆ ಅದನ್ನ ಹೇಳ್ತಿದ್ಯಾ? ನನ್ ಮೇಲೆ ಕೋಪ ನಾತಿಗೆ? ನೀವುಗಳು ಮಾಡಿರೋ ಕೆಲ್ಸಕ್ಕೆ ನಿಮ್ಗಳ ಮೇಲೆ ಕೋಪ ತರುತ್ತೆ, ನಿಮ್ ಪ್ರೀತಿನ ತೋರ್ಸಕ್ಕಾಗುತ್ತೆ. ನಿಮ್ ಅಪ್ಪನ ಮೇಲೆ, ನಿಮ್ ಅಣ್ಣನ ಮೇಲೆ, ನಿಮ್ ಅತ್ತೆ ಮೇಲೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕೋಪ ನಂಗೆ ನಿಮ್ ಮೇಲೂ ಇದೆ. ನೀನು ಗರ್ಭಿಣಿ, ನಿನ್ ಮನ್ಸ್ ನೋಯಿಸ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಿನ್ ಜೊತೆ ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದೀನಿ. ನಿನಗ್ ನಂಗೆ ಮೋಸ ಮಾಡೋದಕ್ಕೆ ಹೇಗ್ ಮನ್ಸ್ ಬಂತು ಅನಗ? ಅದ್ಗೆ ನಿಮ್ಮನ್ನ ನೋಡ್ತಿರೋ ನನಗೆ ಹೆಮ್ಮೆ ಆಗುತ್ತೆ. ನಿಮ್ ಮೇಲೆ ಅಷ್ಟು ಗೌರವ ಇದೆ. ನನಗ್ ಹುಟ್ಟೋ ಮಗುನ ನಿಮ್ ತರನೇ ಬೆಳೆಸ್ಬೇಕು ಅನ್ನೋ ಆಸೆ ಇಟ್ಕೊಂಡಿದೀನಿ ಅಂತ ನನ್ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ, ಅದೆಲ್ಲ ಸುಳ್ಳ. ಅದೆಲ್ಲ ಸುಳ್ಳ. ಸುಳ್ಳ. ಬೇಡ, ಹೊಟ್ಟೆಲಿರೋ ಮಗುಗೆ ಒಳ್ಳೇದಲ್ಲ. ಅದಕ್ಕೆ ಅಪ್ಪನ ಜೊತೆ ಅಣ್ಣನ ಜೊತೆ ಸೇರಿ ನಿಮ್ಮಿಂದ ನನ್ನ ಸತ್ಯನ ಮುಚ್ಚಿಟ್ಟೆ. ನನ್ನ ದಯವಿಟ್ಟು ಕ್ಷಮಿಸ್ಬೇಡಿ. ಸತ್ಯ ಗೊತ್ತಾದ್ರೆ ನೀವೆಲ್ಲಿ ಅಣ್ಣನ ಬಿಟ್ಬಿಡ್ತೀರೋ ಅನ್ನೋ ಭಯದಿಂದ ಹೀಗ್ ಮಾಡಿದೆ. ನೀವು ನಮ್ಮಣ್ಣ ಮದ್ವೆ ಆದ್ರೆ ಇಬ್ರು ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಈಗೇನಾಯ್ತು? ನಮ್ಮಿಬ್ರ ಜೀವನನೂ ಹಾಳಾಯ್ತು. ನಿಮ್ಗಳಿಂದ ದೂರ ಇರ್ಬೇಕಂತ ನಾನು ಇಷ್ಟು ದೂರ ಬಂದ್ರೆ ನನ್ ಹಿಂದ್ ಹಿಂದೆನೆ ಬರ್ತಿರಲ್ಲ. ಹಾಗಲ್ಲ ಅದ್ಗೆ, ನಿಮ್ ಮನ್ಸನ್ನ ನೋಯಿಸೋ ಉದ್ದೇಶ ನಮ್ಗಿಲ್ಲ. ನೀವ್ಗಳು ಇಲ್ಲಿಗೆ ಬಂದಿರೋ ಉದ್ದೇಶ ನನಗೆ ಗೊತ್ತು ಅಂತ ನಿಮ್ಮಪ್ಪನಿಗೂ ನಿಮ್ಮ ಅಣ್ಣನಿಗೂ ಹೋಗಿ ಹೇಳು. ನಿನ್ನ ಮನಸ್ಸಿಗೆ ನೋವಾಗೋ ತರ ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೋಬೇಡ. ಹಾಗಲ್ಲ ಅಪ್ಪ, ನಾವ್ ಅದಕ್ಕೆ ಮೋಸ ಮಾಡ್ಬೇಕು ಅಂತ ಇಷ್ಟೆಲ್ಲ ಮಾಡಿಲ್ವಲ್ಲ, ಆದ್ರೂ ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ? ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಮಾಡ್ತಾ ಇದ್ರು. ನಾವೇನು ಇಂದ್ರಾಗೆ ಕೆಟ್ಟದ್ದಾಗ್ಬೇಕು ಅಂತ ಬಯಸ್ಲಿಲ್ಲಲ್ಲ.
ಹಾಗೆ ನಾವ್ ಯಾರು ನಡ್ಕೊಳ್ಳೂ ಇಲ್ಲ. ನಿಮ್ಮಮ್ಮ ಮಾಡಿದ ಒಂದೇ ಒಂದು ತಪ್ಪಿಂದ ಇಂದ್ರ ಮನಸ್ಸಿಗೆ ಹಾಗಾಗಿದೆ. ಅವಳಿಗೆ ಭೈರಾದೇವಿ ಮೇಲಿರೋ ದ್ವೇಷದಿಂದ ಸತ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಒಂದು ದಿನ ಅವಳ ಕಣ್ಣು ತೆರೆದೆ ತಿರಿಯುತ್ತೆ, ಅವಳಿಗೆ ಸತ್ಯ ಗೊತ್ತೇ ಗೊತ್ತಾಗುತ್ತೆ. ಯಾವಾಗಪ್ಪ ಇನ್ನು ಎಷ್ಟು ದಿನ ನಾವ್ ಇದೇತರ ಕಷ್ಟ ಪಡ್ಕೊಂಡಿರ್ಬೇಕು? ನಾವು ಮಾತ್ರ ಅಲ್ಲ, ಇಂದ್ರ ಕೂಡ ನೋವು ಪಡ್ಲೇಬೇಕು. ಆದ್ರೆ ಇಂದ್ರ ರಾಜ ಹೇಗೆ ಒಂದಾಗ್ಬೇಕು ಅನ್ನೋದನ್ನ ಮಾತ್ರ ನಾವ್ ಯೋಚನೆ ಮಾಡ್ಬೇಕು ಅಷ್ಟೇ. ನಾವ್ ಏನೇ ಯೋಚನೆ ಮಾಡಿದ್ರು ಅಕ್ಕೆ ಮನ್ಸು ಬದ್ಲಾಗ್ಬೇಕಲ್ಲ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನಾವ್ ಒಂದ್ಸಲ ಸೋತ್ವಿ ಅಂದ ಮಾತ್ರಕ್ಕೆ ಸೋತ್ವಿ ಅಂತಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ಪ್ರಯತ್ನ ಮಾಡ್ತಾನೇ ಇರಬೇಕು. ಕಷ್ಟ ಅನ್ನೋದು ಬಿರುಗಾಳಿ ಇದ್ದ ಹಾಗೆ. ನಾವು ರಾಜನಿಗೂ ಇಂದ್ರಾಗೂ ಮದುವೆ ಮಾಡಬೇಕು ಅಂತ ಅನ್ಕೊಂಡ್ವಿ, ಪ್ರಯತ್ನ ಪಟ್ವಿ, ಮದುವೆ ಆಯ್ತು. ಈ ಕೂಡ ರಾಜ ಇಂದ್ರ ಒಂದಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಹಾಗೇ ಆಗುತ್ತೆ, ಅವರಿಬ್ರು ಒಂದಾಗೇ ಆಗ್ತಾರೆ. ನನಗೇನೋ ನಾವ್ ಅನ್ಕೊಂಡಂಗ ಆಗುತ್ತೆ ಅಂತ ಅನ್ಸ್ತಿಲ್ಲ. ನಿನಗೆ ಯಾಕಮ್ಮ ಹಾಗೆ ಅನ್ನಿಸ್ತು? ಯಾಕೆ ಅಂದ್ರೆ ಅಕ್ಕಿಗೆ ಇನ್ನು ಕೋಪ ಇದೆ. ಮದ್ವೆ ಆಗಿ 2 ವಾರ ಆಗ್ತಾ ಬಂತು, ಅವ್ರ ಕೋಪ ಇನ್ನೂ ಕಮ್ಮಿ ಆಗಿಲ್ಲ. ಹೀಗಿರ್ಬೇಕಾದ್ರೆ ಅಣ್ಣನ್ನು ಅಕ್ಕಿನ ಹೇಗ್ ಒಂದ್ ಮಾಡಕ್ ಸಾಧ್ಯ? ನನ್ಗೇನೋ ನಾವ್ ಹೋಗ್ತಿರೋ ದಾರಿ ಸರಿ ಇಲ್ಲ ಅನ್ಸ್ತಿದೆ. ಇಲ್ಲ, ನಾವ್ ಹೋಗ್ತಾ ಇರೋ ದಾರಿ ಸರಿಯಾಗಿದೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಕೋಪ ಇರುತ್ತೆ, ಎಲ್ಲಿ ಕೋಪ ಇರುತ್ತೋ ಅಲ್ಲಿ ಪ್ರೀತಿನೂ ಇರುತ್ತೆ. ಇಂದ್ರಾಗೆ ರಾಜನ ಮೇಲೆ ತುಂಬಾ ಪ್ರೀತಿ ಇದೆ, ಆದ್ರೆ ಅದನ್ನ ಅವಳು ಹೇಳ್ಕೊಳ್ಳೋಕು ಆಗದೆ, ತನ್ನಲ್ಲೇ ಅದ್ಮಿಟ್ಕೊಳ್ಳೋಕು ಆಗದೆ ಇರುವಂತ ಪರಿಸ್ಥಿತಿನಲ್ಲಿದ್ದಾಳೆ. ನೋಡ್ತಾ ಇರು, ಒಂದಲ್ಲ ಒಂದು ದಿನ ರಾಜನ ಪ್ರೀತಿ ಮುಂದೆ ಇಂದಿರಾ ಕೋಪ ಮಂಜುಗಡ್ಡೆ ಹಾಗೆ ಕರ್ಗ ಹೋಗುತ್ತೆ. ನೀನ್ ನೆಮ್ಮದಿಯಾಗಿರು, ನಾವು ದೇವ್ರನ್ನ ನಂಬಿದೀವಿ. ನಂಬುದವ್ರನ್ನ ಆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ. ಏನಪ್ಪ ಇದು, ಇವತ್ತು ಎಷ್ಟೊಂದು ಚಳಿ ಇರ್ಬೇಕಾ? ಇಂದು ನಾನು ಮೆಚ್ಚಕ್ ಬಂದು ಚಳಿ ನಡ್ಕೊಂಡು ನಿಂತ್ಕೊಳ್ಳಂಗಾಯ್ತು. ಬುಗ್ಗೆವರೆಗೂ ಈ ಕಾರೇ ಗಟ್ಟಿ. ರಜಾ, ಏನು ಇದು ಈ ರಾತ್ರಿನಲ್ಲಿ ಚಳಿನಲ್ಲಿ ಕಾರ್ನಲ್ಲಿ ಮಲಗಿರ್ತೀಯ? ಮೇಡಬ ನಾನು ರೂಮ್ಗೆ ಹೋಗೋಣ. ಹಾ 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 ಹಾ, ಬಂದ್ಬಿಡ್ತಾರೆ. ಇಂದು ನಾ ಮೆಚ್ಚಬೇಕು ಅಂದ್ರೆ ನಾನು ಕಾರಲ್ಲೇ ಮಲಗಬೇಕು, ನೀನೋಗಿ ಮಲ್ಕೋ. ಅಲ್ಲಪ್ಪ, ಅವಳ ಅಭಿಪ್ರಾಯ ಬದಲಾಗ್ಬೇಕು ಅನ್ನೋದೇನೋ ಸರಿ, ಆದ್ರೆ ಅದು ವಿಷ್ಣು ಮೇಲೆಲ್ಲ, ಅವಳ ಗಂಡ ರಾಜನ ಮೇಲೆ. ವಿಷ್ಣು ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ರೆ ಏನೋ ಪ್ರಯೋಜನ? ನೀನ್ ಹೇಳ್ತಾ ಇರೋದು ಏನೋ ಒಂಥರ ಸರಿಯಾಗೇ ಇದೆಯಪ್ಪ, ಆದ್ರೆ ಹಿಂದೂಗೆ ವಿಷ್ಣು ಮೇಲೆ ಒಳ್ಳೆ ಅಭಿಪ್ರಾಯ ಬಂದ್ರೆ ತಾನೇ ಅವಳ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನನ್ನ ಹತ್ರ ಹಂಚ್ಕೊಳು. ಅಂದ್ರೆ ಏನು, ಹಿಂದೂಗೆ ರಾಜನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರದೇ ಇದ್ರು ಪರವಾಗಿಲ್ಲ, ಆದ್ರೆ ವಿಷ್ಣು ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಲಿ ಅಂತಾನ? ಇಬ್ರಿಗೂ ಹತ್ರ ಆಗ್ಬೇಕಪ್ಪ. ಈಗ ಇಂದು ವಿಷ್ಣುಗ್ ಹತ್ರ ಆಗ್ತಿದ್ದಾಳೆ, ಅವಳ ಮನ್ಸಲ್ಲಿ ಏನಿದೆ ಅನ್ನೋದನ್ನ ನಾನ್ ತಿಳ್ಕೊಂಡು ಅವಳ ಮನ್ಸನ್ನ ಬದಲಾಯಿಸೋ ಪ್ರಯತ್ನ ಮಾಡ್ಬೋದಲ್ವಾ? ಓಹೋ, ಇದನ್ನೆಲ್ಲ ಮಾತಾಡ್ಕೊಂಡು ನಿಂತ್ರೆ ರಾತ್ರಿ ಪೂರ್ತಿ ಇಲ್ಲೇ ಕಳ್ದೋಗುತ್ತೆ. ಸರಿ ಸರಿ, ನೀನ್ ಹೋಗಿ ಒಂದ್ ಪೆಗ್ ಹಾಕೊಂಡ್ ಮಲ್ಕೋಗು, ಇನ್ನೇನ್ ಈಗ್ಲೂ ಆಗ್ಲೋ ಇಂದು ಬರ್ಬೋದಿಲ್ಗೆ. ಬಂದ್ರೆ ಬರ್ತಾಳೆ ಬಿಡು, ನಾನ್ ಇಲ್ಲಿದ್ರೆ ನಿನ್ಗೇನಂತೆ? ಅಪ್ಪ ತಂದೆ, ನಿನ್ನ ನೋಡ್ತಿದ್ರೆ ಆಲ್ರೆಡಿ 2 ಪೆಗ್ ಹಾಕಿರಂಗಿದ್ಯಾ? ನೀನು ನೋಡಿದ್ರೇನೆ ಪ್ರಾಬ್ಲಮ್ ಆಗೋದು, ನೀನು ನೋಡಿದ್ರೆ ಹಿಂದೂಗೆ ಅನುಮಾನ ಬರಲ್ವಾ? ಹೌದಲ್ಲ, ಒಂದ್ ಕೆಲಸ ಮಾಡ್ತೀನಿ, ನೀನ್ ಮಾತಾಡ್ತಾ ಇರುವಾಗ ನಾನು ಇಲ್ಲೇ ಮರೆನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಸ್ವಾಮಿ ಮಹಾಪ್ರಭುಗಳೇ, ಯಾಕ ತರ ತೊಂದರೆ ತಗೊಳ್ತೀರಾ? ಈ ಚಳಿಲಿ ನಿಂತ್ಕೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ನೀವು ಆರಾಮಾಗಿ ನಿಮ್ ರೂಮಲ್ಲಿ ಬೆಚ್ಚಗೆ ಮಲ್ಕೋಬಹುದಾ? ನಾಳೆ ನಾನು ಇಂದು ನಾ ಕಾನ್ಫರೆನ್ಸ್ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದ್ರ ಮಧ್ಯೆ ಏನ್ ಮಾಡ್ಬೋದು ಅನ್ನೋ ಪ್ಲಾನ್ ಮಾಡ್ಬೋದಾ? ಅಲ್ಲಿ ನಿಂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತ. ಓ ಹೌದಲ್ಲ, ಏನಾದ್ರೂ ಐಡಿಯಾ ಮಾಡ್ಬೇಕು. ಮಾಡ್ತೀನಿ ಬಿಡು, ಇಂದು ಬಂದೋದ್ಮೇಲೆ ನನ್ನ ರೂಮ್ಗೆ ಬಂದ್ಬಿಡು. ಬರ್ತೀನಿ ಬರ್ತೀನಿ, ಇನ್ನೊಂದು ದಬಾಕ ಹೋಗಪ್ಪ. ಒಂದು ಕ್ವಾರ್ಟರ್ ತಂದ್ಕೊಡ್ಲಾ? ಸುಮ್ನೆ ಹೋಗ್ತಾ ಇಲ್ವಾಗ ನೀನು?
ಯಾಕೆ ಇವಾಗ್ಲೇ 90 ಹೊಡೆದಂಗೆ ಆಡ್ತೀಯ? I love you, Indra.